ಲಾಕ್ಡೌನ್ ಬಗ್ಗೆ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಇದೆ ಕೆಲವರು ಹೇಳ್ತಾರೆ ಸಂಪೂರ್ಣ ಲಾಕ್ಡೌನ್ ಮಾಡೋದು ಬೇಡ ಅಂತ ಕೆಲವು ಸಚಿವರ ವಾದ ಆಗಿದೆ ಇನ್ನು ಕೆಲವರು ಹೇಳ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಒಂದೇ ಪರಿಹಾರ ಅಂತ ಆರೋಗ್ಯ ಸಚಿವರು ಕೂಡ ಇಲ್ಲಿ ಹೇಳ್ತಾರೆ ಆರೋಗ್ಯ ಸಚಿವರ ಮಾತಿಗೆ ಸಹ ಸಮಿತಿಯಿಂದ ಕೂಡ ಸಲ ಏನು ಸಹಮತಿ ಇದೆ ಹೌದು ಇಂಥ ಪರಿಸ್ಥಿತಿಯಲ್ಲಿ ಯಾಕಂದರೆ ಬೆಂಗಳೂರಿನಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ ಕೊರೋನಾ ಕೇಸಸ್ಗಳು ಇದನ್ನು ತಡಿಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಏನು ಒಂದೇ ಒಂದು ಸಲಹೆ ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡೋದು ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಹೇಳೋದಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಜನರ ಓಡಾಟ ಕೂಡ ನಿರ್ಬಂಧ ಅವಶ್ಯಕತೆ ಇದೆ ಬೆಂಗಳೂರು ಲಾಕ್ಡೌನ್ ಮಾಡಿ ಅಂತ ಬಿ ಬಿ ಎಂ ಪಿ ಕಮಿಷನರ್ ಕೂಡ ಹೇಳಿದ್ದಾರೆ ಏನು ಮಾಡ್ತಾರೆ ಗೋ ನೋಡಬೇಕು ಒಂದು ರೀತಿ ಸರ್ಕಾರದಲ್ಲಿ ಈಗ ಗೊಂದಲ ಇದೆ ಎರಡು ವಾರಗಳ ಕಾಲ ಸಂಪೂರ್ಣ ಲಾಕ್ಡೌನ್ಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಲಾಕ್ಡೌನ್ಗೆ ಚಿಂತನೆಯನ್ನು ನಡೆಸಲಾಗಿದೆ ಸದ್ಯ ರಾಜ್ಯದಲ್ಲಿ ಜಾರಿಯಲ್ಲಿರುವಂತಹ ಜನತಾ ಕರ್ಫ್ಯೂ ಈಗಾಗಲೇ ಏನು ಜಾರಿಯಲ್ಲಿದೆ ಎರಡು ವಾರಗಳ ಲಾಕ್ಡೌನ್ ಮಾಡಬೇಕು ಅಂತ ಮೇ ಹತ್ತರಿಂದ ಇಪ್ಪತ್ತೈದರವರೆಗೂ ಸಂಪೂರ್ಣ ಲಾಕ್ಡೌನ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಸದ್ಯ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಈಗಾಗಲೇ ಜಾರಿಯಲ್ಲಿದೆ ಆದರೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸಾರ್ವಜನಿಕರು ಈ ಬಗ್ಗೆ ಸಿಎಂ ಸುದ್ದಿಗೋಷ್ಠಿ ಮಾಡಿ ಅಧಿಕೃತ ಮಾಹಿತಿಯನ್ನು ಕೂಡ ಇವತ್ತು ನೀಡಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಸಿಎಂ ಸುದ್ದಿಗೋಷ್ಠಿ ನಡೆಸ್ತಾರೆ ಅಂತ ಇತ್ತು ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಇವತ್ತು ಎರಡು ಸಭೆ ಇದೆ ಅದರಲ್ಲಿ ಒಂದು ಸಭೆ ಈಗಾಗಲೇ ಮುಕ್ತಾಯಗೊಂಡಿದೆ ಇನ್ನು ಸಂಜೆ ಕೂಡ ಒಂದು ಸಭೆ ಇದೆ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ಸುದ್ದಿಗೋಷ್ಠಿ ಮಾಡಿ ಅದು ಅದರಲ್ಲಿ ಸಿ ಎಂ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಯಾಕಂದರೆ ಲಾಕ್ಡೌನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ಗೊಂದಲ ಇದೆ ಇನ್ನು ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನೇ ಮದ್ದು ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ಮೇಲೆ ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರು ಒತ್ತಡವನ್ನು ಹೇರ್ತಾ ಇದ್ದಾರೆ ಕೇಂದ್ರದ ಸಚಿವ ಸದಾನಂದ ಗೌಡ ಆರೋಗ್ಯ ಸಚಿವ ಸುಧಾಕರ್ ಕೂಡ ಒಲವು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸಿ ಎಮ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಚಿವರು ಮತ್ತು ಶಾಸಕರು ವಿಪಕ್ಷಗಳಿಂದಲೂ ಕೂಡ ಲಾಕ್ಡೌನ್ಗೆ ದಿನನಿತ್ಯ ಆಗ್ರಹ ಕೇಳಿ ಬರ್ತಾ ಇದೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ಸೋಂಕು ಕಡಿಮೆ ಆಗಬೇಕಾದರೆ ಲಾಕ್ಡೌನ್ ಅನಿವಾರ್ಯ ಅಂತ ಹೇಳಿದ್ದಾರೆ ಇಲ್ಲದೆ ಹೋದರೆ ಸಾವು ನೋವು ಜಾಸ್ತಿ ಆಗುತ್ತೆ ಆರೋಗ್ಯ ಇಲಾಖೆಯಿಂದ ಲಾಕ್ಡೌನ್ಗೆ ಸಲಹೆಯನ್ನು ಕೊಡಲಾಗಿದೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಜೊತೆಯೂ ಕೂಡ ಈ ಬಗ್ಗೆ ಮಾತನಾಡ್ತೀನಿ ಸಿ ಎಂ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ ಲಾಕ್ಡೌನ್ಗೆ ಸ್ಥಳೀಯವಾಗಿಯೂ ಕೂಡ ಒತ್ತಡ ಕೇಳಿ ಬರ್ತಾ ಇದೆ ತಜ್ಞರು ಸಹ ಲಾಕ್ಡೌನ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ನಾನು ಅದನ್ನು ಆರೋಗ್ಯ ಇಲಾಖೆ ಲಾಕ್ಡೌನ್ಗೆ ಹೌದು ಆರೋಗ್ಯ ಇಲಾಖೆ ಖಂಡಿತವಾಗಿಯೂ ಕೂಡ ಲಾಕ್ಡೌನ್ ಭಾಳ ಮುಖ್ಯ ಅನ್ನುವಂಥದ್ದು ಈ ಹದಿನಾಲ್ಕು ದಿನಗಳು ಇದನ್ನು ಚೈನನ್ನು ಮುರಿದೆ ಹೋದರೆ ಭಾಳ ಏರುಗತಿಯಲ್ಲಾಗುತ್ತೆ ಆಗ ನಮಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಸಾಕಾಗೋದಿಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಹಾಗಾಗಿ ಇನ್ನಷ್ಟು ಆತಂಕ ಹೆಚ್ಚಾಗ್ತದೆ ಜನರು ಜೀವ ಕಳ್ಕೊಳ್ಳುವಂಥದ್ದು ಹೆಚ್ಚಾಗುವಂಥದ್ದು ಆಗಬಾರ್ದು ಅಂತಂದರೆ ಇವತ್ತು ನಾವು ಭಾಳ ಬಿಗಿಯಾದಂಥ ಕ್ರಮ ಅವಶ್ಯಕತೆ ಇದೆ ಆರೋಗ್ಯ ಇಲಾಖೆ ಮತ್ತು ತಾಂತ್ರಿಕ ಸಮಿತಿಯ ಸದಸ್ಯರುಗಳು ಕೂಡ ನನಗದನ್ನೇ ಅವರು ಗಮನದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅದನ್ನು ಬಾಲ ಬಲವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಪ್ರತಿಪಾದನೆಯಿಂದ ಮಾಡ್ತೇನೆ ಅಂತಿಮವಾಗಿ ನಿರ್ಣಯವನ್ನು